ನಮಸ್ಕಾರ ಕನ್ನಡ ರೇಸ್ ಬಾರ್ ಚಾನೆಲ್ಗೆ ಸ್ವಾಗತ. ಭಾರತದ ಅಪ್ರತಿಮ ರ್ಯಾಲಿ ಸವಾರರಾದ ಕನ್ನಡಿಗ ಸಿ ಎ ಸಂತೋಷ್ 2021 ಡಕಾರ್ ರ್ಯಾಲಿಯ 4ನೇ ಹಂತದಲ್ಲಿ ಅಪಘಾತಕ್ಕೀಡಾಗಿದ್ದಾರೆ. ಹೀರೋ ಮೋಟೋ ಸ್ಪೋರ್ಟ್ ಬೈಕ್ ಚಾಲನೆ ಮಾಡುತ್ತಿದ್ದ ಸಂತೋಷ್ ಅವರ ತಲೆಗೆ ಬಿಟ್ಟಾಗಿದ್ದು ಚಿಕಿತ್ಸೆಗಾಗಿ ಅವರನ್ನು ರಿಯಾದ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಸಂತೋಷ್ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದು ಗಾಯದಿಂದ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಹೀರೋ ಮೋಟೋ ಸ್ಪೋರ್ಟ್ ತಿಳಿಸಿದೆ. ಸಿ ಎ ಸಂತೋಷ್ ಡಕಾರ್ ರ್ಯಾಲಿಯಲ್ಲಿ ಭಾರತವನ್ನು 7ನೇ ಬಾರಿಗೆ ಪ್ರತಿನಿಧಿಸುತ್ತಿದ್ದಾರೆ. ಈ ರ್ಯಾಲಿಯಲ್ಲಿ ಭಾಗವಹಿಸುವ ಮೂಲಕ ವಿಶ್ವದ ಅತ್ಯಂತ ಕಠಿಣ ಹಾಗೂ ಅಪಾಯಕಾರಿಯಾದ ರ್ಯಾಲಿಯಲ್ಲಿ ಭಾಗವಹಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಸಿ ಎಸ್ ಸಂತೋಷ್ ಪಾತ್ರರಾಗಿದ್ದಾರೆ. ಸಿ ಎಸ್ ಸಂತೋಷ್ 2021 ಡಕಾರ್ ರ್ಯಾಲಿಯ ಆರಂಭಿಕ ಪ್ರೊಲಾಗ್ ಹಂತವನ್ನು 35ನೇ ಸ್ಥಾನ ಗಳಿಸುವ ಮೂಲಕ ಆರಂಭಿಸಿದರು. ಅವರು ರ್ಯಾಲಿಯ ಹಂತವನ್ನು 43ನೇ ಸ್ಥಾನದ ಮೂಲಕ ಮುಗಿಸಿದರು. ಆದರೆ 2ನೇ ಹಂತದಲ್ಲಿ ಉತ್ತಮ ಪ್ರದರ್ಶನ ನೀಡಿ 36ನೇ ಸ್ಥಾನ ಹಾಗೂ 3ನೇ ಹಂತದಲ್ಲಿಯೂ ಮತ್ತೆ 36ನೇ ಸ್ಥಾನವನ್ನು ಪಡೆದರು. ಈ ಪ್ರದರ್ಶನವು ಅವರ ರ್ಯಾಂಕಿಂಗ್ ಸುಧಾರಿಸಲು ಸಹಕಾರಿಯಾಯಿತು. ಹೀರೋ ಮೋಟೋ ಸ್ಪೋರ್ಟ್ನ ಮೂವರು ಸವಾರರು 2021 ಡಕಾರ್ ರ್ಯಾಲಿಯಲ್ಲಿ ಭಾಗವಹಿಸುತ್ತಿದ್ದಾರೆ. ಸೆಬಾಸ್ಟಿಯನ್ ಬೂಲರ್ 2020 ಆವೃತ್ತಿಯಿಂದ ತಂಡದ ಜೊತೆಗಿದ್ದಾರೆ. ಇನ್ನು ಜೋವಾಮಿಕ್ ರೋಡ್ರಿಗಸ್ ಹಾಗೂ ಸಿ ಎ ಸಂತೋಷ್ 5ನೇ ಬಾರಿಗೆ ಹೀರೋ ಮೋಟೋ ಸ್ಪೋರ್ಟ್ ತಂಡದ ಜೊತೆಗೆ ಕಾಣಿಸಿಕೊಳ್ಳುತ್ತಿದ್ದಾರೆ. 2021 ಡಕಾರ್ ರ್ಯಾಲಿಯಲ್ಲಿ ಹೀರೋ ಮೋಟೋ ಸ್ಪೋರ್ಟ್ ತಂಡದ 3ನೇ ಹಂತದ ಇಬ್ಬರು ಸವಾರರು ಜನರಲ್ ರ್ಯಾಂಕಿಂಗ್ನಲ್ಲಿ ಟಾಪ್ 25ರೊಳಗೆ ಸ್ಥಾನ ಪಡೆದಿದ್ದಾರೆ. ಜೋವಾಕಿಮ್ ರೋಡ್ರಿಗಸ್ 19ನೇ ಸ್ಥಾನದಲ್ಲಿದ್ದರೆ ಸೆಬಾಸ್ಟಿಯನ್ ಬೋಲರ್ 24ನೇ ಸ್ಥಾನದಲ್ಲಿ ಹಾಗೂ ಕನ್ನಡಿಗ ಸಿ ಎ ಸಂತೋಷ್ 34ನೇ ಸ್ಥಾನದಲ್ಲಿದ್ದಾರೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ರೇಸ್ ಬಾರ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.